ನೀನು? ಯಾರೇ ನೀನು? ಮನೆ ಕೆಲಸ ಮಾಡೋಳು. ಮನೆ ಕೆಲಸ ಮಾಡೋಳು ಇಲ್ಲಿಗೆ ಯಾಕೆ ಬಂದೆ? ಕೆಲಸ ಮಾಡೋಕೆ. ಕೆಲಸ ಮಾಡೋ ಮುಖ ಇದು? ಚೆನ್ನಾಗಿ ತಿಂದು ತಿಂದು ಗುಂಡ್ಕಲ್ಲಂಗಿದ್ದೀಯ? ಕೆಲಸ ಮಾಡ್ತೀಯ? ಕೊಟ್ ನೋಡಿ. ನಾ ಹೇಳೋವರೆಗೂ ಬಾಯಿ ಮುಚ್ಕೊಂಡಿರ್ಬೇಕು. ಶ್ರೀಕಾಂತ್, ಶ್ರೀಕಾಂತ್ ಬಂದಜ್ಜಿ. ಓಹೋ ಹೋ ಹೋ, ತಾವು? ಗುಡ್ ಮಾರ್ನಿಂಗ್. ಇದೇನು ಬಕೀಟು ಪರಕೆ ಸಮೇತ ಬಂದ್ಬಿಟ್ಟಿದ್ದೀರಿ? ಸೋಫಾ ಮೇಲೆ ಬೇರೆ ಕೂತ್ ಬಿಟ್ಟಿದ್ದೀರಿ ಪೋಸ್ ಮಾಡ್ಕೊಂಡು? ಅಜ್ಜಿ, ನಾನು ಹೇಳಿಲ್ವಾ ಒಂದು ಹುಡುಗಿಗೂ ನನಗೂ ಚಾಲೆಂಜ್ ಆಯ್ತು ಅಂತ? ಇವರೇ ಇವ್ರು ಹೇಳಿದ್ರು ಸೋತವರು ಗೆದ್ದವ್ರ ಮನೆ ಹಾಳಾಗಿ ಕೆಲಸ ಮಾಡ್ಬೇಕು ಅಂತ. ಇವಾಗ ಕೆಲಸಕ್ಕೆ ಬಂದಿದ್ದಾರೆ, ಅದೇನ್ ನೇಮಿಸ್ತೀಯೋ ನೇಮಿಸು. ಅವಳೇನ್ ಕೆಲಸ ಮಾಡ್ತಾಳೋ? ಬಿಸಿ ಬಿಸಿ ದೋಸೆ ಮಾಡಿಟ್ಟಿದ್ದೀನಿ, ಹೋಗಿ ತಿನ್ನು. ನೋಡಿ, ನೀವು ನನಗೇನ್ ಬೇಕಾಗಿಲ್ಲ. ಏನ್ ಕೆಲಸ ಅಂತ ಮೊದ್ಲು ಹೇಳಿ. ಅದು ಸರಿನೆ, ಹೆಣ್ಮಕ್ಳಿಗೆ ಮನೆ ಕೆಲಸನೆ ಭೂಷಣ. ಇದೆಲ್ಲ ತೆಗೆದಿಟ್ಬಿಟ್ಟು ಕಸ ಹೊಡಿ. ಇದೆಲ್ಲ ತೆಗೆದಿಟ್ಬಿಟ್ಟು ಕಸ ಹೊಡಿ? ಕಸ ಹೊಡಿ ಅಂತ ಹೇಳಿದ್ ಮಕ ತಿರುಗಿಸು ಅಂತೆಲ್ಲ ಹೇಳಿದ್ ಹೊಡಿ ಕಸ. ಚಾಲೆಂಜ್ ಯಾರ ಅಪ್ಪನ ಮನೆ ಇದು? ಅಜ್ಜಿ ಅಜ್ಜಿ, ಇವಳು ಮನೆ ಕ್ಲೀನ್ ಮಾಡಕ್ ಬಂದಿಲ್ಲ, ನನ್ನ ಮಕ ಕ್ಲೀನ್ ಮಾಡಕ್ ಬಂದಿದ್ದಾಳೆ. ಏನು ಮಕ ಕಸ ಹೊಡೆಯೋದು ಒಂದ್ ಕೆಲಸನ? ಅಜ್ಜಿ, ಕಿಚನ್ ಎಲ್ಲಿದೆ ಹೇಳಿ. ಅಲ್ಲಿದೆ, ಹೋಗಿ ಕೆಲಸ ಮಾಡು. ಹೋಗು ಕಿಚನ್ ಹೋಗಿ ಚಿಕನ್ ಫ್ರೈ ಮಾಡು. ಕೋತ್ ಕೋತಿ ಹಾಗಾಡುತ್ತೆ. ಇವರಪ್ಪ ಇದಾರಲ್ಲ ಬಹಳ ದೊಡ್ಡ ಮನುಷ್ಯರು ಅಂದ್ರೆ ಅಂತಿಂತ ಸಾಧಾರ. ಇದೇನು ಇದು ಅಜ್ಜಿ? ಅಡಿಗೆ ಮನೆ ಒಳಗೆ ಏನೋ ಗುಡುಗ ಆಡ್ತಾ ಇದೆ. ಅಯ್ಯೋ 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 ಅಯ್ಯೋ, ಇದೇನೋ ಇದು ಅವಾಂತ್ರ? ಇವಳೇನ್ ಮನೆ ಕೆಲಸ ಮಾಡಕ್ ಬಂದವಳು ಇಲ್ಲ ಮನೆ ಹಾಳು ಮಾಡಕ್ ಬಂದವಳು? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಜ್ಜಿ. ಮರದ ಮೇಲೆ ಇರ್ಬೇಕಾಗಿದ್ದವಳು ಕೆಳಗಡೆ ಎಳೆದು ಬಂದ್ಬಿಟ್ಟಿದ್ದಾಳೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಇವೆಲ್ಲ ದುಡ್ಡು ಕೊಟ್ಟು ತಗೊಂಬಂದಿರೋ ಪದಾರ್ಥಗಳು. ಪುಗ್ಸಟ್ಟೆ ಬಂದಿರೋದಲ್ಲಿ ತೆಗೆದು ಮೇಲಿಡು, ಜೋಡಿಸು ಮೇಲಿಡು ಅಂದೆ. ಮರ್ಯಾದೆ ಹೇಳ್ತಾ ಇದ್ದೀನಿ, ತೆಗೆದಿಡು. ಅಲ್ಲಿ ಡೈನಿಂಗ್ ಹಾಲ್ನಲ್ಲಿ ಕೂತ್ಕೊಂಡಿರ್ತೀವಿ, ದೋಸೆ ಮಾಡಿಟ್ಟಿದೆ, ತಗೊಂಬ ಅಲ್ಲಿಗೆ. ಏನ ಯಾಕೋ ಈ ಹುಡುಗಿ ತಲೆಗೆಲೆ ಕೆಟ್ಟೋಗ್ಬಿಟ್ಟಿದ್ಯಾ? ಅದೇ ಅಜ್ಜಿ ನನಗೂ ಸಂದೇಹ. ಹಿಂದೆ ಏನಾದ್ರು ತಲೆ ಕೆಟ್ಟಿವ್ರ ಅಪ್ಪ ಹುಚ್ಚಾಸ್ಪತ್ರೆಗೆ ಏನಾದ್ರೂ ಈ ಹುಡುಗಿನ? ಸಾರಿ ಅಜ್ಜಿ, ಕಾಲ್ ತೊಡ ಬಿದ್ಬಿಡ್ತು, ಎಲ್ಲ ಚಲೋ ಆಯ್ತು. ಏನು ತಿಳ್ಕೊಬೇಡಿ ಅಜ್ಜಿ. ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾಳೋ. ಮುದ್ದ ಹೌದೌದು, ಮಾತೆಲ್ಲ ಮುದ್ದಾಗಿ ಆಡೋದು, ಕೆಲಸ ಅಂದ್ರೆ ಸ್ವಲ್ಪ ಒದ್ದಾಡ್ತಾಳಷ್ಟೇ. ಐ ಆಮ್ ಸೋ ಸಾರಿ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಅಜ್ಜಿ, ಅವ್ರ ಬಟ್ಟೆ ನಿಮ್ ಬಟ್ಟೆ ಎಲ್ಲಿದೆ ಹೇಳಿ, ಕ್ಲೀನಾಗಿ ಒಗೆದು ಒಣಗಿಸಿ ಐರನ್ ಮಾಡ್ತೀನಿ. ಅಲ್ಲಿದೆ, ಹೋಗ್ ತಗೋ. ಎಷ್ಟು ಒಳ್ಳೆ ಗುಣನೋ. ಹೌದು, ಗುಣ ಏನೋ ಒಳ್ಳೇದೇ, ಸ್ವಭಾವ ಸ್ವಲ್ಪ ಕೆಟ್ಟದ್ದು ಅಷ್ಟೇ. ಹೌದು ಹೌದು, ಏನಂದ? ಅದೇ ಹೇಳಿದೆ, ಸ್ವಭಾವ ಸ್ವಲ್ಪ ಹಾಗೂ ಇದೆ ಹೀಗೂ ಇದೆ, ಅದ್ ಹೇಗ್ಯಾಗೋ ಎಲ್ಲೆಲ್ಗೋ ತಗೊಂಡು ಹೋಗುತ್ತೆ ಅಂದೆ. ತಿನ್ನೋ ದೋಸೆ. ನಾವಲ್ ಓದ್ತಾ ಇದೀರಿ ಅಂತ ಕಾಣುತ್ತೆ. ಬಹಳ ಯೆಸ್, ವೆರಿ ಇಂಟ್ರೆಸ್ಟಿಂಗ್. ಇಂಟ್ರೆಸ್ಟಿಂಗ್ ಅಲ್ಲ, ಏನೋ ಹಾಗೆ ಬರ್ತಾ ಇದೆ ಸಾಂಬ್ರಾಣಿ. ಸಾರಿ, ನೋಡಿ ಎಷ್ಟು ಚೆನ್ನಾಗಿ ಐರನ್ ಮಾಡಿದ್ದೀನಲ್ಲ.
ವಂಡರ್ಫುಲ್ ವಂಡರ್ಫುಲ್. ಆ ಟೈಲರ್ ಕೂಡ ನಿಮ್ಮಷ್ಟು ಬುದ್ಧಿ ಇಲ್ಲ. ಒಂದ್ ಕೆಲಸ ಮಾಡಿ, ಪ್ಯಾಂಟ್ ಅನ್ನು ನೀವೇ ಹಾಕೊಂಡ್ರೆ ಬಹಳ ಸೊಗಸಾಗಿರುತ್ತೆ ನೋಡೋದಕ್ಕೆ, ಅಲ್ಲ ಅಂತೀರ? ನೀವು ನನ್ನ ಸರ್ವೆಂಟ್ ತಾನೆ? ಇವತ್ ಮಾತ್ರ ನಾನ್ ಹೇಳ್ದ ಹಾಕಿ ಕೇಳ್ಬೇಕು ಇವತ್ತೇ. ಕಮಾನ್. ಇಲ್ಲಿ ನಾನ್ ಹೇಳೋವರೆಗೂ ಈ ಜಾಗ ಬಿಟ್ಟು ಕದಲ್ ಕೊಡುದು. ನನಗಲ್ಲಿ ಸ್ವಲ್ಪ ಕೆಲಸ ಇರುತ್ತೆ, ಒಳಗಡೆ ಯಾರು ಬಂದ್ರು ಬಿಡು ಕೊಡುದು. ಕುತ್ಕೋ, ಸಿಟ್ ಡೌನ್. ಒಳ್ಳೆ ಸರ್ವೆಂಟ್, ಹೇಳ್ದಾಗ ಕೇಳ್ತೀವಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ? ಎಸ್ ಪ್ಲೀಸ್. ನಾ ಇನ್ನೂ ಎಷ್ಟೊತ್ತು ಕೂತಿರ್ಬೇಕು? ಯಾಕೆ ತೊಂದರೆ ಆಗ್ತಾ ಇದೆಯಾ? ಎದ್ದೇಳ್ಬೇಕಾ? ಕುತ್ಕೊಳ್ಳಿ, ಇನ್ನು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಪರವಾಗಿಲ್ಲ. ಪರವಾಗಿಲ್ಲ, ಇವಾಗ ಹೇಳ್ಬಹುದು. ಥ್ಯಾಂಕ್ ಯು ವೆರಿ ಮಚ್. ಯಾವುದು ಅಂಟ್ಕೊಂಡ್ಬಿಟ್ಟಿದೆ? ಚೇಚೆ, ನಾನು ಯಾಕೆ ಅನ್ಯಾಯ ಮಾಡಕ್ ಹೋಗ್ಲಿ ಪಾಪ? ಸ್ಕೂಲ್ಗೆ ನಿಮ್ಗೆ ಕಟ್ರೆ ವಿಶ್ವಾಸ ಅಂಟ್ಕೊಂಡ್ಬಿಟ್ಟಿದೆ ಪಾಪ. ಅಂಟ್ಕೊಳ್ಳಿ ಬಿಡಿ, ನಾನು ಯಾಕೆ ಏನ್ರಿ ಕುಸ್ತಿ ಮಿಲಾಸ್ ಮಿಲಾಸ್. ಓ ಹಲೋ, ಬನ್ನಿ 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 ಬನ್ನಿ. ಹಲೋ, ಬನ್ನಿ ಬನ್ನಿ. ನಿಮ್ ಫ್ರೆಂಡ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿ ಬಂದಿದ್ದೀರಾ? ಬನ್ನಿ. ಇಂಥ ಒಬಿಡಿಯಂಟ್ ಮೇಡ್ ಸರ್ವೆಂಟ್ ನಾನು ಎಲ್ಲೂ ನೋಡಿಲ್ಲ. ಅದೇನು ಪ್ರಾಮಾಣಿಕತೆ ಏನು ಅಂತೀರಾ? ನೋಡಿ, ನಿಮ್ ಫ್ರೆಂಡ್ಸ್ ಬಂದಿದ್ದಾರೆ. ಯಾಕೆ ಹೀಗ್ ಕೂತಿದ್ಯಾ? ಸುಮ್ನೆ ಕೂತಿದ್ದೀನಿ. ಸುಮ್ನೆ ಏನೇ ಇದು? ಅಲ್ಲಿ ನೋಡಿದ್ರಷ್ಟು ಚಂಬ ಕುಚ್ಕೊಂಡ್ಬಿಟ್ಟೆ, ಮನೆಯಲ್ಲ ರಂಪ ಮಾಡ್ಬಿಡ್ತೀನಿ ಹಾಗೆ ಹೀಗೆ ಅಂತ ಈಗ ಸುಮ್ನೆನೆ ಇದೀಯಾ? ಏನು ಅವ್ರಿಗೂ ನಿನ್ಗೂ ಲವ್? ಮುಚ್ಚೆ, ಲವ್ ಅಂತೆ ಲವ್ ಅದೊಂದೇ ನನಗೆ ಕಡಿಮೆ ಆಗಿರೋದು. ಅದಲ್ವೇ ಅವ್ರ ಕಾಲ್ ಹಿಡ್ಕೊಳಕ್ ಮಾಡ್ತೀನಿ ಅಂತ ಹೇಳ್ದೆ. ಹಾ ಹಾ, ಕಾಲ್ ಹಿಡ್ಕೊಳೋ ಹಾಗೆ ಮಾಡ್ತೀನಿ ಅಂತಾನೆ ಬಂದಿದ್ದಿಲ್ಲಿಗೆ. ಆದ್ರೆ ಸ್ಥೂಲು ಪಾಪ ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದೆ. ಎದ್ ನಿಂತ್ಕೊಳ್ರಿ ನೋಡ್ಲಿ. ಅವರು ನಿಮ್ಗೆ ಹೇಳ್ದಲ್ಲ ನಾನ್ ನಿನ್ ಯಜಮಾನ, ಎದ್ ನಿಂತ್ಕೊಂಡ್ರೆ ನಿಂತ್ಕೋಬೇಕ. ಆಗಲ್ಲ ಗಡಾಪ್, ಆಗಲ್ಲ ಅಂದೆ ಗಡಾಪ್. ಏನೋ ಶಬ್ದ ಆಯ್ತು. ಓ ಸಾರಿ, ನೀವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ ಫ್ರೆಂಡ್ಗೆ, ಅವ್ರು ಉಟ್ಕೊಳೋದಕ್ಕೆ ಏನಾದ್ರು ತಂದು ಕೊಡ್ತೀನಿ. ಬಂತಷ್ಟು ಓ ಬಿಡಿಸ್ಬಿಟ್ಟಿದ್ದಾರೆ ಎಲ್ರು. ಪಾಪ ಎಲ್ರು ಬಹಳ ಶ್ರಮ ಪಟ್ಟಿದ್ದೀರಿ ಅಂತ ಕಾಣುತ್ತೆ. ತಗೊಳ್ಳಿ ಉಟ್ಕೊಳ್ಳಿ. ಆ ಕಡೆ ತಿರು, ಓಹೋ ಅದು ಉಟ್ಕೋಬೇಕಲ್ಲ, ನೀವು ಉಟ್ಕೊಳ್ಳಿ. ಏನ್ ಎಲ್ರು ಡಾನ್ಸ್ ಮಾಡ್ತಾ ಇದ್ದೀರಾ? ಹಾ, ಮುಗೀತಾ? ತಿರುಗ್ಬೋದಾ? ಅದ್ ಎಷ್ಟು ಹೋದ್ರೇನೆ ಪರಾರಿ, ನಾಚಿಕೆ ಆಗ್ಬಿಟ್ಟಿದೆ ಅವಳಿಗೆ. ವಯಸ್ಸು ಈ ಬಾಡಿಗಾಗಿದೆ ಅಷ್ಟೇಮ್ಮ, ಆದ್ರೆ ಉತ್ಸಾಹ ಮಾತ್ರ ಕುಗ್ಗಿಲ್ಲ. ಒಬ್ಬ ಪ್ರಾಯದ ಹುಡುಗ ನನ್ನಷ್ಟು ಪರ್ಫೆಕ್ಟ್ ಗುರಿ ಹೊಡಿಲಿ ಮತ್ತೆ ನೋಡೋಣ. ರಾಯ್ರೇ, ಈ ತರ ಚಾಲೆಂಜ್ ಹೋಗ್ಬೇಡಿ. ನಿಮಗಿಂತ ಚೆನ್ನಾಗಿ ಗುರಿ ಹೊಡೆಯೋರು ಇರ್ತಾರೆ ಅಂತ ತಿಳ್ಕೊಳ್ಳಿ. ನೀವ್ ಹೊಡಿತೀರಾ? ನಾನಲ್ಲ, ನನ್ನ ವಿಷಯ ಅಲ್ಲ. ಹೊಡಿತೀರಾ ತಟ್ಟೆಲ್ಲಿಟ್ರೆ? ರೇ, ದಮ್ಮಿದ್ರ ಬನ್ರಿ, ಇಲ್ಲ ಯಾರನ್ನಾರು ಕರ್ಕೊಂಡು ಬನ್ರಿ. ಅಂದ್ರೆ ನಿಮ್ ಸಮಯಕ್ಕೆ ಯಾರಿಲ್ಲ ಅಂತ ನಿಮ್ ಅಭಿಪ್ರಾಯ? ಅನ್ನೇ ಹೌದು, ಯಾರಿದ್ದಾರೆ
ಯಾವನಿದ್ದಾನೆ? ಕಮಾನ್ ಚಾಲೆಂಜ್. ಹಲೋ ಸರ್, ಮೈ ನೇಮ್ ಇಸ್ ಶ್ರೀಕಾಂತ್. ಮೈ ನೇಮ್ ಇಸ್ ಹಾಯವರ್ಧನ್ ರಾವ್. ಶೇಸ್ ಮೈ ಟೋಟರ್. ನಳಿನಿ. ನಳಿನಿ, ನಿಮ್ಗೆ ಯಾಕೆ ಗೊತ್ತು? ನೈದಿಲ ಹಾಗಿರೋ ಅವ್ರ ಕಣ್ಣು ನೋಡಿ ಆ ಹೆಸರೇ ಇರಬಹುದೇನೋ ಅಂತ ತಿಳ್ಕೊಂಡೆ. ಆಮೇಲೆ ಯು ಆರ್ ವೆರಿ ಕ್ಲವರ್. ಅದಕ್ಕೋಸ್ಕರನೇ ನಿಮ್ ಜೊತೆ ಚಾಲೆಂಜ್ ಬಂದಿದ್ದು. ಚಾಲೆಂಜ್ ನಂದೇ? ಐ ಸಿ, ನೀವು ಬರೀ ಆಕಾಶ ಗುಂಡು ಹೊಡೆಯೋದ್ರಲ್ಲೇ ಚಾಲೆಂಜ್ ಮಾಡ್ತಿರೇನೋ ಅಂತ ತಿಳ್ಕೊಂಡಿದ್ದೆ. ನನ್ನ ಮೇಲೆ ಅಂದ್ಮೇಲೆ ವೆರಿ ಗುಡ್. ಏಪ್ಪ, ನೀವೆಲ್ಲ ಮಾತಾಡ್ಕೊಂಡು ಬಂದಿದ್ದೀರೋ? ಮಾತಾಡ್ಕೊಂಡು ಬರ್ಲಿಲ್ಲ, ನೀವು ಮಾತಾಡೋದನ್ನ ಕೇಳಿಸ್ಕೊಂಡು ಬಂದ್ವಿ. ಸರ್, ಹೇಗಾದ್ರೂ ಮಾಡಿ ಹೊಡೀರಿ ಸರ್. ಇಷ್ಟೊತ್ತು ಚರ್ಚೆ ನಡೀತಾ ಇತ್ತು, ಇವರು ನನ್ ಬಿಟ್ರೆ ಯಾರು ಇಲ್ಲ ಅಂತ, ನಾನು ನಿಮ್ಗಿಂತ ಚೆನ್ನಾಗಿ ಹೊಡೆಯೋರು ಇದ್ದಾರೆ ಅಂತ. ವೇಟ್ ವೇಟ್ ವೇಟ್, ಸುಮ್ಮನೆ ಹಾಗೆಲ್ಲ ಚಾಲೆಂಜ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಏನಾದ್ರೂ ಸಮ್ ಬೆಟ್ಟಿಂಗ್ ಇದ್ರೆ ಚೆನ್ನಾಗಿರುತ್ತೆ. ಬೆಟ್ಟಿಂಗ್? ಥೌಸಂಡ್ ರುಪೀಸ್. ಬಹಳ ಜಾಸ್ತಿ, ಸ್ವಲ್ಪ ಕಮ್ಮಿ ಮಾಡ್ಕೊಡಿ. 500. ಇದು ಸ್ವಲ್ಪ ಕಮ್ಮಿ. 100 ರುಪೀಸ್. ಏನಫ್ ಏನ ಸಾಕು. ಯಾರು ಇಟ್ಕೋತೀರಿ? ನೀವೇನ ಸಾಕ್ಷಿ? ಆಗ್ಬಹುದಾ? ಫ್ಯಾಂಟಾಸ್ಟಿಕ್. ಏನ್ ಗುರಿ, ಏನ್ ಕತೆ, ಬಂದ ಸ್ಟೈಲ್ ನೋಡಿದ್ರೆ ಏನೋ ಅಂತಿದ್ದೆ. ರಿಯಲಿ ಗುಡ್. ಏನ್ ಸರ್, ನೀವು ಬಂದ ಸ್ಟೈಲ್ ನೋಡಿದ್ರೆ ಖಂಡಿತ ಹೊಡಿತೀರಾ ಅಂತಿದ್ದೆ, ಆದ್ರೆ ನೀವ್ ಈ ತರ ಅಂತ. ಗಲ್ಲಿ ಕ್ರಗ್ ಬರ್ದೇ ಇದ್ದವ್ರಲ್ಲ ಬೆಟ್ ಕಟ್ಟಿದ್ರೆ ಹೀಗಿದೆ. ಏನ್ ಸರ್, ಮತ್ತೆ ಬೆಟ್ ಕಟ್ತೀರಾ? ನೀವ್ ಆಸೆ ಪಟ್ರೆ ಅಪ್ಪಣೆ ಕೊಟ್ರೆ ಆಗ್ಬಹುದು. ಮಿಸ್ಟರ್, ಬೆಟ್ಟಿಂಗ್ ಎಷ್ಟು? ಅದೇ 100 ರುಪೀಸ್ ಇಲ್ಲ 50? 100 ಮೇಲೆ ಇರಬಹುದು. 500. ಮೊದಲ ಫಿಗರ್ 1000. ಓಕೆ ಡ್ಯಾಡಿ, ಕಳ್ಕೊಂಡು ಬಿಡ್ತೀರಾ? ಕಳ್ಕೊಳ್ಳೋಣ ಅಂತಾನೆ ನೀವಲ್ವಲ್ಲ. ಡ್ಯಾಡಿ, ಜೇಬ್ ಭಾರವಾಗಿದೆ ಅಂತ ಕಾಣುತ್ತೆ, ಒಪ್ಕೊಳ್ಳಿ. ಹೌದು, ಆಲ್ ರೈಟ್. ನನ್ ಮಗಳು ಹೇಳ್ತಿದ್ದಾಳೆ ಗೋ, ನನ್ ಜೇಬ್ ಸ್ವಲ್ಪ ಭಾರವಾಗಿದೆ, ತಾವ್ ಇಟ್ಕೊಳ್ಳಿ ಇದನ್ನ. ಜಾಸ್ತಿ ಇದೆ ಹಾಗೆ ಕಂಟಿನ್ಯೂ ಮಾಡೋಣ. ನನಗಿಂತ ಜೊತೆ ಬೇಕು ಅಂತ ಬಹಳ ದಿನದಿಂದ ಹುಡುಕ್ತಾ ಇದ್ದೆ. ದುಡ್ಡು ಇಟ್ಕೊಂಡು ನಿಮ್ ಬ್ಯಾಗು ಭಾರವಾಗಿತ್ತು ಅಂತ ಕಾಣುತ್ತೆ. ಗನ್ ಹಿಡಿಯಕ್ ಬರದವ್ರಲ್ಲ ಬೆಟ್ ಕಟ್ಟಿದ್ರೆ ಹೀಗೇನಾಗೋದು? ಗುರಿ ಸರಿಯಾಗಿತ್ತ? ಮಿಸ್ಟರ್ ಶ್ರೀಕಾಂತ್, ಯು ಆರ್ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಥ್ಯಾಂಕ್ ಯು. ಇನ್ನೊಂದ್ಸಲ ಬೆಟ್ ಕಟ್ಟೋಣ. ಮಿಸ್ಟರ್ ಶ್ರೀಕಾಂತ್, ನನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನನ್ನ ಮರ್ತು ಬಿಡ್ಬೇಡಿ. ನನ್ನ ಹೆಸರು ಹಾಯವದನ್. ಹಾಯವದನ್ ಬರಲ ಕುದುರೆ ಮುಖ ಕುದುರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.